ಒಂದು ಸುಂದರವಾದ ಕತೆ. ಆ ಕಥೆಯಲ್ಲಿ ಒಂದು ದೊಡ್ಡ ರಾಜ್ಯ, ಏನಪ್ಪ ಇದು, ಒಂದು ದೊಡ್ಡ ರಾಜ್ಯ, ರಾಜ್ಯದಲ್ಲಿ ಒಂದು ದೊಡ್ಡ ಸುಂದರವಾದ ಅರಮನೆ. ಇದೇನು ಮಕ್ಕಳೇ, ಇದು ಅರಮನೆ. ಅರಮನೆ ಹಿಂಗಿರ್ತದೋ ಅಂತ ಕೇಳಕ್ ಹೋಗ್ಬೇಡ್ರಿ, ಹಿಂಗೇ ಇರ್ತದ, ಅರ್ಥ ಆಯ್ತಾ? ಇದು ಅರಮನೆ, ಇದೆಲ್ಲ ರೂಮ್ಗಳು ಇಲ್ಲ. ಈ ಅರಮನೆಗೆ ಒಬ್ಬ ಅರಸ, ಅರಸ ಅಂದ್ರೆ ಗೊತ್ತದ, ರಾಜ, ಕಿಂಗ್, ಏನಪ್ಪ ಕಿಂಗ್, ಕಿಂಗ್ ರಾಜ ಇರ್ತಾನೆ, ರಾಜ, ರಾಜನ ಕೂರುವಂತ ಒಂದು ಚೇರ್ ಇದು. ಹ್ಮ್, ಓಕೆ, ಈ ತರ ಚೇರ್ ಇರ್ತದೆ. ಇದ್ ಮ್ಯಾಗ ಏನಪ್ಪ ಅಂದ್ರೆ ರಾಜ ಕುಂತಾನೆ ಇಲ್ಲಿ, ಅವನಿಂತ ಚಂದ ಕುಂತಾನ, ಹೌದಿಲ್ಲ. ಇದು ರಾಜ್ಯ ಏನಪ್ಪ ಅಂತಂದ್ರೆ ಬಹಳ ದೊಡ್ಡದಿರ್ತದ. ಈ ರಾಜ್ಯದ ರಾಜ ಆಗಬೇಕು ಅಂತಂದ್ರೆ ಯಾರು ಬೇಕಾದ್ರೂ ರಾಜ ಆಗ್ಬೋದು, ಹ್ಞೂ, ಯಾರು ಬೇಕಾದ್ರೂ ರಾಜ ಆಗ್ಬೋದು. ಆದ್ರೆ ಒಂದು ಕಂಡೀಷನ್, ಏನು ಕಂಡೀಷನ್ ಅಂತಂದ್ರೆ ಈ ರಾಜ್ಯದ ರಾಜ ಯಾರಾಗ್ತಾರಲ್ಲ, ಇದು ಪಕ್ಕದ್ರೆ ಒಂದು ದೊಡ್ಡ ಕಾಡು, ಏನು ಇಲ್ಲಿ ದೊಡ್ಡ ಫಾರೆಸ್ಟ್, ಫಾರೆಸ್ಟ್ ಅಂದ್ರೆ ಗೊತ್ತದ ನಿಮ್ಗೆ, ಕಾಡು, ದೊಡ್ಡ ಕಾಡು. ಇಲ್ಲೆಲ್ಲ ಹುಲಿ ಅದವ, ಸಿಂಹ ಅದವ, ಚಿರತೆ ಅದವ, ಎಲ್ಲ ಅದಾವ, ದೊಡ್ಡ ದೊಡ್ಡ ತಿಂದ್ಬಿಡ್ತಾವ ಹಂಗೆ. ಅಷ್ಟು ಡೇಂಜರಸ್, ಡೇಂಜರಸ್ ಏನದಪ್ಪ ಇಲ್ಲಿ, ಅನಿಮಲ್ಸ್ ಅದವ, ಆ ಕಾಡು ಪ್ರಾಣಿಗಳದವ್ರಿ, ಅನಿಮಲ್ಸ್ ಅದವ, ಕಾಡು ಪ್ರಾಣಿಗಳದವ. ಇಲ್ಲಿ ರಾಜ ಆಗ್ಬೇಕು ಅಂತಂದ್ರ ಯಾರು ಬೇಕಾದರೂ ಆಗ್ಬೋದು. ಕಂಡೀಷನ್ಸ್ಗಳೇನಂತಂದ್ರೆ ರಾಜ ಆದವನು ಕೇವಲ 2 ವರ್ಷ ಅಷ್ಟೇ ರಾಜ ಆಗಿರ್ಬೇಕು, ಒಂದೇ ಕಂಡೀಷನ್. ಎರಡನೇ ಕಂಡೀಷನ್, 2 ವರ್ಷ ಆದ ಬಳಿಕ ಅವ ಪರ್ಮನೆಂಟ್ ಆಗಿ ಕಾಡಿಗೊಳಗೆ ಹೋಗಿ ಕಾಡಿನಾಗ ಇರ್ಬೇಕು, ಕಾಡಿನೊಳಗೆ ಇರ್ಬೇಕು, ಸಯ್ಯ ತನಕ ಕಾಡಿನೊಳಗಡೆನೆ ಇರ್ಬೇಕು, ಅರ್ಥ ಆಯ್ತಾ? ಸಯ್ಯ ತನಕ ಕಾಡಿನೊಳಗಡೆ ಇರ್ಬೇಕು. ಆದ್ರೆ 2 ವರ್ಷ ಏನಿರ್ಬೇಕು, ನೀನು ರಾಜ ಆಗಿ ಇರಬೇಕು. ಹಂಗಾಗಿ ಈಗಿನ ಒಬ್ಬ ರಾಜ ಇರ್ತಾನಲ್ಲ, ಅವನಂತಾನ, ನಾನು ರಾಜ್ಯವನ್ನು ಬಿಟ್ಟು ಕೊಡ್ತಾ ಇದ್ದೀನಿ, ನಾನು ಕಾಡಿಗೆ ಹೋಗ್ತಾ ಇದ್ದೀನಿ. ಆದ್ರೆ ಯಾರು ರಾಜ ಆಗ್ತೀರಿ ನೀವೆಲ್ಲ ಇದ್ದಲ್ಲಿ, ಇಲ್ಲಿ ಇದಿರಲ್ಲ, ನೀವು ಕುಂತಿದ್ರಲ್ಲ, ಯಾರು ರಾಜ ಆಗ್ತೀರಿ ಅಂತ ಹೇಳಕೇನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾನ್ರಿ. ಅವಾಗ ಎಲ್ರು ಏನಪ್ಪ ಗಾಬರಾಗಿ ಬಿಡ್ತಾರ, ಯಾಕಂದ್ರೆ 2 ವರ್ಷ ರಾಜ ಆದ್ಬೇಕು, ಎಲ್ಲಿ ಹೋಗ್ಬೇಕು, ಹುಲಿ ಹರ್ಕೊಂಡು ತಿಂದ್ಬಿಡ್ತದ ನಿನ್ಗೆ ಹಂಗೆ, ಹ್ಮ್, ಹಂಗೆ ತಿಂತದ ಗೊತ್ತದ ಅನ್ನೋದು ಬಾಡ, ಹಂಗೆ 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 ತಿಂದ್ಬಿಡ್ತದ, ರಕ್ತ ಕುಡ್ಬಿಡ್ತದ ನಿಂದು, ಕುಡಿತದ ಕುಡಿಯಂಗಿಲ್ಲ. ಮತ್ತ 2 ವರ್ಷ ನೀನು ರಾಜ ಆದ ಬಳಿಕ ಎಲ್ಲಿಗೆ ಹೋಗ್ಬೇಕು, ಕಾಡಿಗೆ ಹೋಗ್ಬೇಕು, ಯಾರಾದ್ರೂ ಹೂ ಅಂತಾರ, ಓಕೆ. ಹಂಗೇನಪ್ಪ ಅಂದ್ರೆ ಊರಿನೊಳಗ ಎಲ್ಲರೂ ರಾಜ್ಯದ ಇರ್ತದಲ್ಲ, ರಾಜ್ಯದೊಳಗೆ ಎಲ್ಲರೂ ಕೇಳ್ತಾರ, ನಾವಲ್ಯ ನೀವಲ್ಯ, ನಾವಲ್ಯ ನೀವಲ್ಯ ಅಂತ. ನೀನೇನ್ ಮಾಡ್ತೀಯ ಆ ಟೈಮ್ ಒಳಗಡೆ, ರಾಜ ಆಗ್ಬೇಕಂತ ಅನ್ಕೊಂಡಿದ್ಯಾ, ಅಥವಾ ಏನು ನೀನು ಮನ್ಯಾಗ ಮಲ್ಕೋಬೇಕಂತ ಮಾಡ್ತೀಯೋ, ಯಾರು ರಾಜ ಆಗ್ಬೇಕಂತ ಮಾಡ್ತೀರಿ ಇಲ್ಲಿ ಇಂಥ ಇಂಥ ರಾಜ್ಯಕ್ಕೆ, ಯಾರು ರಾಜ? 2 ವರ್ಷ ಸಾಕ? 2 ವರ್ಷ ಆದ್ಬೇಕು ಏನ್ ಮಾಡ್ತಿದ್ದಿ, ಕಾಡಿಗೆ ಹೋಗಿ ಸತ್ ಬಿಡ್ತಿದ್ದಿ, ಹೌದಿಲ್ಲ? ಓಕೆ, ಈ ತರದ ಬುದ್ಧಿ ಯಾರಿಗೂ ಇರಂಗಿಲ್ಲ, ಅಲ್ಲಿ ಯಾರೂ ಸಾಯ್ಬೇಕಂತ ಇಷ್ಟ ಪಡಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಆ ಎಲ್ಲ ಊರಿನ ಜನದೊಳಗಡೆ ಒಂದು ಹುಡುಗಿ ಇರ್ತಾಳ, ಆ ಹುಡುಗಿ ಹೆಸರು ಬೃಂದ. ಆ ಹುಡುಗಿ ಬರ್ತಾಳ, ನಾನು ರಾಜ ಆಗ್ತೀನಿ ಅಂತ ಹೇಳಕ್ಕೆ. ರಾಣಿ ಏನು ಆಯ್ತು, ರಾಜ ಆಗ್ಲಿಕ್ಕೆ ಯಾರು ಒಲ್ ಅಂದಾಗ ಮತ್ತೆ ಯಾರು ಬರ್ಬೇಕು, ನೀವೆಲ್ಲ ಒಲ್ ಅಂದಿರಿ, ಅದಕ್ಕೆ ಯಾರು ಬಂದ್ರೆ ಈಗ ಆಯ್ತು ಕೂಡ, ಬೃಂದ ಬೇಡ, ಕ್ಯಾನ್ಸಲ್. ಯಾವುದೋ ಒಂದು ಹುಡುಗ ಬರ್ತದ, ಸಮರ್ಥ, ಯಾರು ಬರ್ತಾರಪ್ಪ, ಸಮರ್ಥ, ಸಮರ್ಥ ಬರ್ತಾನ ಲಡ್ಡುಗೈ ತಗೊಂಡಿಕೆ, ಆ ಸಮರ್ಥ ಬರ್ತಾನ, ಏಯ್ ಸಮರ್ಥ ಬರ್ತಾನ್ರಿ, ಸಮರ್ಥ, ನಾನು ರಾಜ ಆಗ್ತೀನಿ ಅಂತ ಹೇಳ್ತಾನ. ಅವ್ ಸಮರ್ಥ ಮನೆಯೊಳಗ ಅವ್ರ ಮಮ್ಮಿ ಅಳದ ಹೇಳ್ತಾರ ಕುತ್ಕೊಂಡ್ರು, ಇವ ಹ್ಯಾಂಗ ಮಾಡ್ಬೇಕು, ನನ್ನದೇ ಕೂಸ, ನನ್ನ ಒಂದೇ ಕೂಸ. 2 ವರ್ಷ ಆದ್ಬೇಕು ಎಲ್ಲಿ ಹೋಗ್ತದ, 2 ವರ್ಷ ಆದ್ಬೇಕು ಕಾಡಿಗೆ ಹೋಗ್ತದ, ಏನ್ ತಿಂತದ ನಮ್ಮ ಮಗನಿಗೆ, ಅವ್ರ ಮಮ್ಮಿ ಅಳದೆ ಹೇಳ್ತಾರ, ಅಳದೆ ಹೇಳ್ತಾರ, ಅಳದೆ ಹೇಳ್ತಾರ. ಅವಾಗ ಅವಾಗ ಸಮರ್ಥ ಹೇಳ್ತಾನ, ಮಮ್ಮಿ ಅಳಬೇಡ, ತಾಯಿಯೇ ಅಳಬೇಡ, ನಾನು ರಾಜ ಆಗ್ತೀನಿ 2 ವರ್ಷ, ಏನೇನು ಮಾಡ್ತೀನಿ ನೀನು ನೋಡು, ಏನು ಸಾಧನೆ ಮಾಡ್ತೀನಿ ನೋಡು ಅಂತ ಹೇಳಿಕೆ ಯಾರಂತಾರ, ಸಮರ್ಥ ಅಂತಾನ. ಆಯ್ತು ರಾಜ ಆಗಿ ಬರ್ತಾನ್ರಿ, ಸಮರ್ಥ ಬರ್ತಾನ, ಹಿಂಗ ಹಿಂಗ ಲಡ್ಡಿಗೆ ತಗೊಂಡು ಹಿಂಗ 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 ಬರ್ತಾನ. ಬಂದ್ ಎಲ್ಲಿ ಕೂತ್ ಬರ್ತಾನ, ಇಲ್ಲಿ ಕುತ್ಕೊಂಡ್ಬಿಟ್ಟನ ಇವ ಸಮರ್ಥ, ಇವ ತಲಿಮ್ಯಾಗಿನದ ಒಂದು ಕಿರೀಟ ಅದ, ಕುಂತ ಕುಂತ. ಆಮೇಲೆ ಏನಪ್ಪ ಅಂದ್ರೆ ಫಸ್ಟ್ ಕೆಲಸ ಏನ್ ಮಾಡ್ತಾನಂತಂದ್ರ, ಈ ಒಂದು ರಾಜ್ಯದ ಸೈನಿಕರ ಹತ್ರ ಗೊತ್ತಾ, ಈ ಸೈನಿಕರು ಎಲ್ಲಾ ಸೈನಿಕರನ್ನ ಕರಿತಾನ, ಎಲ್ಲಾ ಸೈನಿಕರು ಕರಿತಾನ, ಎಲ್ಲಾ ಸೈನಿಕರು ಕರೆದು ಏನಂತಾನ, ಈ ಕಾಡಿಗೆ ಹೋರಿ, ಕಾಡಿಗೆ ಹೋಗಿ
ಕಾಡಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನ, ಎಲ್ಲ ಹುಲಿಗಳನ್ನ, ಸಿಂಹಗಳನ್ನ, ಚಿರತೆಗಳನ್ನ, ಅವಕ್ಕೆಲ್ಲ ಬಲಿ ಹಾಕಿ ಹಿಡ್ಕೊಂಡ್ ಬಂದ್ ಏನ್ ಮಾಡ್ರಿ, ಒಂದ್ ದೊಡ್ಡ ಝೂ ಮಾಡ್ರಿ ಇಲ್ಲೇ ಒಂದು. ಏನ್ ಮಾಡ್ರಪ್ಪ, ಝೂ ಒಳಗೆ ಹಾಕಿ ಸುತ್ತ ತಂತಿ ಬೆಲೆ ಹಾಕಿ ಅದ್ರೊಳಗೆ ಬಿಟ್ಟು ಬಿಡ್ರಿ ಅಂತ ಕೇಳ್ತಾನೆ. ಆಯ್ತು, ಎಲ್ಲಾ ಸೈನಿಕರು ಹೋಗ್ತಾರೆ, ಒಂದು ಲಕ್ಷ ಜನ ಸೈನಿಕರು ಇರ್ತಾರ ಹೋಗ್ತಾರ. ಹೋಗಿ ಏನಪ್ಪ, ಎಲ್ಲಾ ಪ್ರಾಣಿಗಳನ್ನ ಹಾಕ್ತಾರ, ಒಂದಿಷ್ಟು ಸೈನಿಕರು ಸಾಯ್ತಾರ, ಒಂದಿಷ್ಟು ಸೈನಿಕರನ್ನ ತಿಂತಾವ ಹುಲಿಗಳು ಅಂದ್ರೆ ಬಿಡಂಗಿಲ್ಲ. ಅವ್ರು ಸೈನಿಕರು ಹಿಡ್ಕೊಂಡು ಹೋಗಿ ಎಲ್ಲಾ ಪ್ರಾಣಿಗಳನ್ನ ಎಲ್ಲಿ ಹಾಕ್ತಾರ, ಝೂ ಒಳಗೆ ಹಾಕ್ತಾರ. ಈ ಕಾಡಿನೊಳಗೆ ಏನದಪ್ಪ, ಬರೀ ಸಣ್ಣ ಸಣ್ಣ ಪಕ್ಷಿಗಳದಾವ, ಪ್ರಾಣಿಗಳದಾವ, ಸಣ್ಣ ಅದಾವ. ಈ ಸಣ್ಣ ಸಣ್ಣ ಏನು ಕಡೆಂಗಿಲ್ಲ ಅಂತವ ಅದಾವ. ಅವಾಗ ಇದಕ್ಕೆ ಎಷ್ಟು ತಿಂಗಳು ಬೇಕಾಯ್ತು, 6 ತಿಂಗಳು ಬೇಕಾಯ್ತು. ಇಷ್ಟೆಲ್ಲ ಮಾಡ್ಬೇಕು, ಎಷ್ಟು ತಿಂಗಳು ಹೋಯ್ತು, 6 ತಿಂಗಳು ಹೋಯ್ತು. ಆಮೇಲೆ ಮತ್ತೇನಪ್ಪ, ಸಮರ್ಥ ರಾಜ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಒಬ್ಬ ಕಟ್ಟಡ ಕಟ್ತಿರ್ತಾರೆ ಗೊತ್ತಾ, ಆ ಕಟ್ಟಡ ಶಿಲ್ಪಿಗಳು ಇರ್ತಾರಲ್ಲ, ಶಿಲ್ಪಿಗಳು ಕಟ್ಟಡ ಕಟ್ಟೋರು, ಅವರಿಗೆಲ್ಲ ಏ ಶಿಲ್ಪಿಗಳೇ ಬರ್ರಿ ಅಂತ ಹೇಳ್ಕೇತಾನ. ಅವಾಗೇನಪ್ಪ, ಎಲ್ಲ ಶಿಲ್ಪಿಗಳು ಹ್ಞೂ ಹೇಳ್ರಿ ಸಮರ್ಥ ಸಾಹೇಬ್ರ, ಹೇಳ್ರಿ ಸಾಹೇಬ್ರಲ್ಲ, ಮಹಾರಾಜರೇ ಅಂತ ಹೇಳಿಕೆ. ಅವಾಗ ಅವ ಏನ್ ಮಾಡ್ತಾನಂತಂದ್ರ, ಈಗ ಎಲ್ಲಾ ಗೌಂಡಿಗಳು, ಎಲ್ಲಾ ಏನಪ್ಪ ಇವ್ರ ಯಾರಂದ್ರ ಆರ್ಕಿಟೆಕ್ಚರ್ಸ್ ಅಂತೇಳ ಶಿಲ್ಪಿಗಳು, ಹೋರಿ ಎಲ್ಲಿ, ಹೋರಿ ಕಾಡಿನೊಳಗೆ, ಹೋರಿ ಕಾಡಿನೊಳಗೆ. ಹೋಗಿ ಈ ತರ ಇರ್ತದಲ್ಲ, ಇದೇ ತರದ್ದು ಒಂದು ದೊಡ್ಡ ಅರಮನೆ ಈ ಮೂಲ ಕಟ್ರಿ ಅಂತ ಹೇಳ್ತಾರೆ. ಒಂದ್ ದೊಡ್ಡ ಅರಮನೆ ಇದು, ದೊಡ್ಡ ಇದಕ್ಕಿಂತ ಚಂದಾಗಿ ದೊಡ್ಡ ಅರಮನೆ, ಬಂಗಾರ ಬೆಳ್ಳಿ ಚಿನ್ನ ವಜ್ರ ವೈಡೂರ್ಯದ ಎಲ್ಲ ಒಟ್ಟು ಚಂದಾಗಿ ಬಿಲ್ಡಿಂಗ್ ಮಾಡ್ತಾರೆ ಅಲ್ಲಿ, ಮಸ್ತ್ನಾಗ ಅರಮನೆ ಮಾಡ್ತಾರೆ. ಆಯ್ತಾ, ಅದು ಆದ ನಂತರ ಏನಪ್ಪಾ ಅಂದ್ರೆ, ಇದಕ್ಕೊಂದು 6 ತಿಂಗಳು ಬೇಕಾಗ್ತದೆ. ಒಂದು ವರ್ಷ ಹೋಯ್ತು, ಇನ್ನೂ ಒಂದು ವರ್ಷದೊಳಗೆ ಏನಪ್ಪಾ ಅಂದ್ರೆ, ನಿಧಾನವಾಗಿ ಒಂದೊಂದು ಜನರನ್ನ ಏನ್ ಮಾಡ್ತಾನ್ರಿ ಅಲ್ಲಿ ಒಯ್ದು ಕರ್ಕೊಂಡು ಹೋಗ್ತಾನೆ. ತಮ್ಮ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಸಮರ್ಥನ, ಕಾಕ ಬಾಬಾ ಕಾಕಿ ಬಾಬಿ ಮಾಮಿ ಮಾಮ, ಅದು ಅಲ್ಲದೆ ಮತ್ತೆಲ್ಲ ಊರನ ಜನ, ಏ ಊರನ ಜನರಿಗೆಲ್ಲ ಕರ್ಕೊಂಡು ಹೋಗ್ತಾನ್ರಿ. ಕರ್ಕೊಂಡೋಗಿ ಇಲ್ಲೇ ಒಂದು ದೊಡ್ಡ ಅರಮನೆ, ದೊಡ್ಡ ಒಂದು ಸಾಮ್ರಾಜ್ಯ ಮಾಡ್ತಾನ. ಅದಕ್ಕೂ ಒಂದು ವರ್ಷ ಹಿಡಿತದೆ. ಎಷ್ಟು ಬರ್ತದೆ ಟೋಟಲ್, ಎಷ್ಟು ವರ್ಷ ಆಯ್ತು, 2 ವರ್ಷ ಆಗ್ತದ. 2 ವರ್ಷ ಆದ ಕಂಡೀಷನ್ ಏನಿರ್ತದ, ನಾಡನ್ನು ಬಿಟ್ಟು ಇಲ್ಲಿಗೆ ಹೋಗ್ಬೇಕೀಗ, ಕುಣ್ಕೋತ ಹೋಗ್ತಾನೆ, ಹಾರ್ಕೊಂತ ಹೋಗ್ತಾನೆ, ಡ್ಯಾನ್ಸ್ ಮಾಡ್ಕೋತ ಹೋಗ್ತಾನೆ. ಯಾಕೆ ಹೇಳು, ನಾವೇನು ವಿಚಾರ ಮಾಡಿದೀವಿ, 2 ವರ್ಷ ಆದ ಬಳಕ ಸಾಯ್ತೀವಿ, ಸತ್ರು ಸಾಯಲಕ ನಾ ರಾಜ ಆಗ್ತೀನಿ ತಂದಿದ್ದೀನಿ. ಅವ ಸಾಯಲೂ ಇಲ್ಲ, ರಾಜ ಇಲ್ಲೂ ಆದ, ಇಲ್ಲಿ ಬಂದು ಮತ್ತೆ ರಾಜ ಆದ. ಅರ್ಥ ಆಗ್ತದ ಮಕ್ಕಳೇ? ಅಂದ್ರ ಇದು ಆಪತ್ತಿನಿಂದ ಆವಿಷ್ಕಾರ ಅಂತ ಕರಿತೀವಿ. ಈ ಒಂದು ಕಥೆಯ ಸಾರಾಂಶ ಏನು, ಆಪತ್ತಿನಿಂದ ಆವಿಷ್ಕಾರ. ನಿನಗ ಆಪತ್ತು ಬತ್ತಂದ್ರೆ ಆವಿಷ್ಕಾರ ಮಾಡ್ತೀಯ ನೀನು. ನಾಳೆಗೆ ಬೆಳಿಗ್ಗೆ ಪೂರಾ ಮ್ಯಾಥ್ಸ್ ಕಂಪ್ಲೀಟ್ ಬರೆದು, ಸಿಲೆಬಸ್ ಏನದಲ್ಲ ಕಂಪ್ಲೀಟ್ ಸಿಲೆಬಸ್ ಕ್ವಶನ್ ಆನ್ಸರ್ಗಳು ಬರೆದು ಇಡು ಅಂತ ಹೇಳ್ತೀನಿ ನಾನು. ಒಂದ್ ರಾತ್ರಿ ಹೋಗಿ ಕೂತ್ ನೀನ್ ಬರೆಯಕಾಗ್ತದ? ಆಗಂಗಿಲ್ಲ. ಅವಾಗ ಏನ್ ಮಾಡ್ತಿದಿ, ಅಕ್ಕ ಒಂಜರ ಬರ್ದು ಕೂಡ, ಏ ಅಣ್ಣ ಒಂಜರ ಬರ್ದು ಕೂಡ, ಮಾಮಿ ಪಾಪ ಏರಿ ಅವ್ರ ಕಡೆ ಜರ್ಜರ್ ಬರೆಸಿ ಒಂದರ ಎಲ್ಲ ಮಿಕ್ಸ್ ಮಾಡಿ ತಂದ್ಕೆ ಕೊಟ್ಬಿಡ್ತಿದ್ದೆ ನಾನು. ಇಲ್ಲ ಅಂತಂದ್ರೆ 2 ಕ್ವಶನ್ ಬರಿತಿದ್ದಿ, ನಡ್ಬೇಕೆಲ್ಲ ಗೋಳ ಸೇರಿಸಿದ್ ಮತ್ತೆ ಲಾಸ್ಟ್ 2 ಕ್ವಶನ್ ಚಂದ ಬರ್ತಿದ್ದಿ ಕೊಟ್ಬಿಡ್ತಿದ್ದಿ. ಹೌದಿಲ್ರಿ, ಹಿಂಗ್ ಮಾಡ್ಬಿಡ್ತಿದ್ದಿ. ಇಲ್ಲ ಅಂತಂದ್ರ ಲೈನ್ ಒಂದೊಂದ್ ಲೈನ್ ಬಿಟ್ಟು ಬರಿತಿದ್ದಿ. ಇಲ್ಲ ಒಂದು ಅಕ್ಷರ ಇಲ್ಲಿ ಬರ್ತಿದ್ದು, ಒಂದು ಅಕ್ಷರ ಇಲ್ಲಿ ಬರ್ತಿದ್ವಿ, ಅವನು ಕಾಡಿಗೆ ಹೋದನು ಅಂದ್ರೆ ಒಂದ್ ಲೈನ್ ಆಗ್ಬಿಡ್ತದ ಅಲ್ಲಿ. ಹಿಂಗ್ ಬಡಬಡ ತುಂಬಿಸಿ ಕೊಟ್ಬಿಡ್ತಿದ್ದೀನಿ ಏನು ಅಂದ್ರ, ನಿನಗ ಆಪತ್ತು ಬಂದಾಗ ಏನ್ ಮಾಡ್ತಿದ್ದೇಳು, ಆವಿಷ್ಕಾರ ಮಾಡ್ತಿದ್ದಿ. ತಿಳಿತದ, ಅರ್ಥ ಆಯ್ತಾ? ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು.